ಆಯ್ತಲ್ಲ, ಹೆಸರು ಸಿಪಿ ಯೋಗೇಶ್ವರ್, ಸಿಪಿ ಯೋಗೇಶ್ವರ್ ಕನಸರ್ ಹತ್ತಿರ ಹೇಳ್ತೀರಾ, ಇನ್ನಾರು ಹೇಳಿದಾರೆ ಹೇಳಿ, ಬೇರೆಯವ್ರು ಯಾರು? ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮಗೆ ಸಿಪಿ ಯೋಗೇಶ್ವರ್ ಒಂದು ಅಸ್ತ್ರ ಸಿಕ್ಬಿಟ್ಟಿದೆ ಈಗ, ಸಂತೋಷ. ಹಾಂ, ಯತ್ನಾಳ ಮುಂಚೆ ಅಂತ ಹೇಳ್ತಾ ಇದ್ದಾನೆ ಅವರು, ಅವ್ರ ಬಗ್ಗೆ ಏನು ಕ್ರಮ ತಗೋಬೇಕು ತಗೋತಾ ಇದ್ದಾರೆ. ಆದರೆ ನಾನು ಹೇಳಿಕೊಟ್ಟಿರೋದು, ಒಬ್ಬರು ಇಬ್ಬರು ಅಲ್ಲಿ 17 ಜನ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಸರಿ ಇಲ್ಲ ಅಂತ ಜಾರ್ಸ್ ಹೊತ್ತು ಬಂದರು. ನಾನು ಈಗಲೂ ಹೇಳ್ತೇನೆ, ಯೋಗೇಶ್ವರ್ ಅವರೇ, ನಿಮಗೆ ಸಮಾಧಾನ ಇಲ್ವಾ? ಸಂತೋಷ ಇದ್ದರೆ ಈ ಕ್ಯಾಬಿನೆಟಲ್ಲಿ ಇರ್ರಿ, ಕೇಂದ್ರ ನಾಯಕರು ಕ್ರಮ ತಗೊಳೋ ತನಕ ದಯವಿಟ್ಟು ತಗೊಳ್ಳಿ, ಸುಮ್ಮನಿರ್ರಿ. ತಗೊಂಡ್ರೆ ಇಲ್ಲ, ನಿಮ್ಗೆ ಸಮಾಧಾನ ಇಲ್ವಾ? ದಯವಿಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ. 17 ಜನ ಕಾಂಗ್ರೆಸ್ನ ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರೆ ಇಲ್ಲ, ಹಂಗೆ ಕೊಟ್ಟು ರಾಜೀನಾಮೆ ಕೊಟ್ಟು ಬನ್ನಿ. ಇವತ್ತು ಕೋವಿಡ್ ಸಮಸ್ಯೆನ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಎಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಪ್ರಯತ್ನ ಮಾಡಿ ಕೋವಿಡ್ ದೂರ ಓಡಿಸೋದ ಕಡೆ ಗಮನ ಕೊಡ್ತಾ ಇದ್ರೆ, ನೀವು ಏನೋ ನಾಯಕತ್ವ ಬದಲಾವಣೆ, ನಾಯಕತ್ವ ಬದಲಾವಣೆ ಅಂತ ಯಾಕೆ ಬಿ ಜೆ ಪಿನಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೆಸ್ತಾ ಇದ್ದೀರಿ? ಅದಕ್ಕೋಸ್ಕರ ಹೇಳಿದೆ, ಕೇಂದ್ರ ನಾಯಕರು ಇದ್ರ ಗಮನ ಕೊಡ್ತಾರೆ. ನಿಮ್ಮ ಹತ್ರ ಏನಿದೆ ಅದು ಕೊಟ್ಟು ಬಂದಿದ್ದೀರಿ ತಾನೇ, ಸರಿ ಇಲ್ಲ ಅನ್ನೋದನ್ನು ಸುಮ್ಮನೆ ಇದ್ಬಿಡಿ, ಅವ್ರೇನು ಮಾಡಬೇಕು ಕೇಂದ್ರನವ್ರು ಮಾಡ್ತಾರೆ. ಅದಕ್ಕೋಸ್ಕರ ಹೇಳಿದೆ, ಕೇಂದ್ರ ನಾಯಕರು ಇದ್ರ ಗಮನ ಕೊಡ್ತಾರೆ. ನಿಮ್ಮ ಹತ್ರ ಏನಿದೆ ಅದು ಕೊಟ್ಟು ಬಂದಿದ್ದೀರಿ ತಾನೇ, ಸರಿ ಇಲ್ಲ ಅನ್ನೋದನ್ನು ಸುಮ್ಮನೆ ಇದ್ಬಿಡಿ, ಅವ್ರೇನು ಮಾಡಬೇಕು ಕೇಂದ್ರನವ್ರು ಮಾಡ್ತಾರೆ.